ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಈಗೆಲ್ಲದೂ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಟೊಮೆಟೋಯಿಂದ ಹಿಡಿದು ಪ್ರತಿಯೊಂದು ರೇಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಆ ತಿಂಡಿ ಯಾವುದಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ. ಆಲ್ಮೋಸ್ಟ್ ಡಿಫ್ರೆಂಟ್ ಅಂತ ಏನಿಲ್ಲ, ಎಲ್ಲರೂ ನೀವು ಮಾಡ್ತಾನೆ ಇರ್ತೀರ. ಹುಣಸೆ ಹಣ್ಣಿನ ಚಿತ್ರಾನ್ನ ಸುಮಾರು ಜನ ಬಿಗಿನರ್ಸ್ ಇರ್ತಾರೆ, ಸ್ವಲ್ಪ ಅವ್ರಿಗೆ ಐಡಿಯಾಸ್ ಇರಲ್ಲ ಹೇಗೆ ಮಾಡೋದು ಅಂತ. ಸೊ ಇದನ್ನು ಉಳ್ಳಿ ಕಾಳು ಹಪ್ಪಳ ಜೊತೆ ತಿಂತಾ ಇದ್ದರೆ ಆ ಮಜ್ಜಾನೇ ಬೇರೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಇದು ಸುಮಾರು ನಾನು ಒಂದು 5-6 ಜನಕ್ಕಾಗೋವಷ್ಟು ನಾನು ತಿಂಡಿ ಮಾಡ್ತಾ ಇರೋದು. ಒಂದು 5-6 ಜನ ಸಫಿಷಿಯೆಂಟಾಗಿ ತಿನ್ಬೋದು. ಇಲ್ಲಿ ಸುಮಾರು ಒಂದು 10-15 ಸ್ಪೂನಷ್ಟು ನಾನು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮಾಮೂಲು ನಿಮಗೆಲ್ಲ ಗೊತ್ತಿದೆ ಒಗ್ಗರಣೆ ಹೇಗೆ ಮಾಡ್ಕೊಳ್ಳೋದು ಅಂತ. ಸಾಸಿವೆ, ಇದು ಸಾಸಿವೆ ಸಿಡಿಯೋರೊಳಗಡೆ ಸ್ನೇಹಿತರೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆನ ಮಿಕ್ಸಿನಲ್ಲಿ ತರಿತರಿಯಾಗಿ ಮಾಡ್ಕೊಳ್ಳೋಣ. ಈಗ ಸಾಸಿವೆ ಸಿಡಿದಿದೆ, ಇದಕ್ಕೆ ಉದ್ದಿನ ಬೇಳೆ, ಕಡಲೆಬೇಳೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬ್ರೌನಿಶ್ ಆಗಬೇಕು ಸ್ನೇಹಿತರೆ. ಬ್ರೌನ್ ಕಲರ್ ಬರೋ ತನಕ ಒಂದು 2 ನಿಮಿಷ ಫ್ರೈ ಮಾಡಿದ್ರೂ ಆಗತ್ತೆ. ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಕೂಡ ಎಳೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ, ಇಲ್ಲಿ ಸುಮಾರು ಮೀಡಿಯಂ ಸೈಜಿಂದು ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ನೀವು ಯಾವ ಥರ ಬೇಕಾದರೂ ನೀವು ಚಾಪ್ ಮಾಡ್ಬೋದು, ಫೈನ್ ಚಾಪ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಅಪರೂಪಕ್ಕೆ ಒಂದ್ಸಲ ಟ್ರೈ ಮಾಡಿದ್ರೆ, ಈಗ ಮಾವಿನಕಾಯಿ ಚಿತ್ರಾನ್ನ ಹೇಗೆ ತಿಂತೀವೋ, ಸೊ ಹುಣಸೆ ಹಣ್ಣಿನ ಚಿತ್ರಾನ್ನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಒಂದು 1/2 ಫ್ರೈ ಆದಮೇಲೆ ನಾವಿಲ್ಲಿ ತರಿತರಿ ಮಾಡ್ಕೊಂಡಿರ್ತೀವಿ ಅಲ್ವಾ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆನ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡೋಣ. ನೋಡಿ ಈ ರೀತಿಯಾಗಿ ಅದು ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಸ್ನೇಹಿತರೆ. ಹಸಿಮೆಣಸಿನ್ಕಾಯಿ ಪೇಸ್ಟು ನೀವು ಅಚ್ಚಿ ಬೇಕಾದರೂ ಹಾಕ್ಕೊಳ್ಬೋದು ಹಸಿಮೆಣಸಿನ್ಕಾಯಿನ. ನೋಡಿ ಈ ಥರ ಒಂದು 1/4 ಭಾಗ ಫ್ರೈ ಆಗೋ ತನಕ ಚೆನ್ನಾಗಿ ಈರುಳ್ಳಿನ ಮಗ್ಗಿಸ್ಬೇಕು, ಫ್ರೈ ಮಾಡಬೇಕು. ಈ ಟೈಮ್ನಲ್ಲಿ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋಣ. ಉಪ್ಪು ರುಚಿಗೆ ಬೇಕಾದಷ್ಟು, ಇಲ್ಲಿ ಸುಮಾರು ನಾನು 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅಷ್ಟು ಬೇಕು, ಯಾಕಂದರೆ ಹುಳಿ ಹಾಕೋದ್ರಿಂದ ಉಪ್ಪು ಬೇಕಾಗತ್ತೆ ಸ್ನೇಹಿತರೆ. ಉಪ್ಪು ಹಾಕಿದ್ಮೇಲೆ ಬೇಗನೆ ಈರುಳ್ಳಿ ಸಾಫ್ಟ್ ಆಗುತ್ತೆ, ಅಂದರೆ ಬೇಗ ಬೇಯತ್ತೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ಕೈ ಬಿಡ್ದ ಹಾಗೆ ಬೆಳ್ಳುಳ್ಳಿ ಹಾಕಿರ್ತೀವಿ ಅಲ್ವಾ, ತಳಕಚ್ಚುತ್ತೆ ಅಂತ. ಅದಕ್ಕೋಸ್ಕರ ನೀವು ಬೆಳ್ಳುಳ್ಳಿನೂ ಕೂಡ ನೀವು ಇಲ್ಕಾಗಿ ಹಾಗೆ ಜಜ್ಜಿಬಿಟ್ಟು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಸುಮಾರು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣನ್ನು ನೆನೆಸ್ಬಿಟ್ಟು ಅದನ್ನು, ಅದ್ರ ತಿರುಳೆಲ್ಲ ಏನಿರ್ತದೆ ಸಿಪ್ಪೆ ಥರ ಬರುತ್ತೆ ಅಲ್ವಾ, ಅದನ್ನೆಲ್ಲ ತೆಗೆದು ಬರೀ ರಸ ಮಾತ್ರ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಗಟ್ಟಿಯಾಗಿ ತಕ್ಕೊಳ್ಳಿ ಇದನ್ನು, ಹುಣಸೆ ರಸನ ತೆಳುವಾಗಿ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು. ಈಗ ಈ ಟೈಮ್ನಲ್ಲಿ ಅರಿಶಿನ ಹಾಕೋಣ, ಅದು ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗೆಲ್ಲ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅಪರೂಪದ ಅಡುಗೆ ಅಂತ ಹೇಳ್ತೀವಲ್ವ, ಹಬ್ಬಗಳಲ್ಲೆಲ್ಲ ಮಾಡೇ ಮಾಡ್ತಾರೆ. ನಿಂಬೆಹಣ್ಣಿನ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ತಿರುವಾರ್ ಚಿತ್ರಾನ್ನ ಅಂತ ಸುಮಾರು ಬರುತ್ತೆ. ಸೊ ಅದೇ ರೀತಿಯಾಗಿ ಇದು ಒಂದು ಚಿತ್ರಾನ್ನ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ತುಂಬ ಈಸಿ ರೆಸಿಪಿ ಸ್ನೇಹಿತರೆ ಇದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ. ಇದು ಸ್ವಲ್ಪ ಗೊಜ್ಜನ್ನು ಬೇಕಂದರೆ ಎತ್ತಿಟ್ಕೊಬೋದು ಸ್ನೇಹಿತರೆ, ಇಲ್ಲ ಅಷ್ಟು ಒಂದೇ ಸಲ ಕಲಿಸ್ತೀವಿ ಅಂದರೆ ಕಲಿಸ್ಬೋದು. ನಾನು ಸ್ವಲ್ಪ ಇಲ್ಲಿ ಗೊಜ್ಜನ್ನು ಎತ್ತಿಟ್ಕೊಂಡಿದ್ದೀನಿ. ನಾನು ಮಾಡಿದ್ದಂಥ ಗೊಜ್ಜಿಂದು ಕ್ವಾಂಟಿಟಿ ಸುಮಾರು 10 ಜನ ತಿನ್ನೋವಷ್ಟು ಮಾಡಿದ್ದು. ಇವಾಗ ಇಲ್ಲಿ ಸ್ವಲ್ಪ ಗೊಜ್ಜು ಎತ್ತಿಟ್ಟಿದ್ದೀನಿ, ಇನ್ನು ಸ್ವಲ್ಪ ಅದರಲ್ಲಿ ಅನ್ನ ಕಲಿಸ್ತಾ ಇದ್ದೀನಿ. ಕಲಿಸ್ತಾ ಇರೋದು 1/2 ಗೊಜ್ಜಿಗೆ, ಅದು ಸುಮಾರು 4-5 ಜನಕ್ಕಾಗೋವಷ್ಟು ಗೊಜ್ಜು ಆಗುತ್ತೆ. ಅನ್ನನ ಸ್ವಲ್ಪ ಬಿಡಿಬಿಡಿಯಾಗಿಯೇ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ 1 ಕಪ್ ಅಕ್ಕಿಗೆ 2 ಕಪ್ ನೀರು ಇಡ್ತೀವಿ ಅಲ್ವಾ, ಅದೇ ರೀತಿಯಾಗಿ ಹಳೆ ಅಕ್ಕಿ ಅಂದರೆ ಸ್ವಲ್ಪ ಜಾಸ್ತಿ ಇಡ್ತೀವಿ. ನೋಡ್ಕೊಂಡು ಸ್ವಲ್ಪ ಚಿತ್ರಾನ್ನ, ಪುಳಿಯೋಗರೆ ಈ ಥರದಕ್ಕೆಲ್ಲ ಅನ್ನ ಸ್ವಲ್ಪ ಬಿಡಿಬಿಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಈ ಥರ ಹಂಗೆ ಕಲಿಸ್ಕೊಂಡ್ಬಿಟ್ರೆ ಸೂಪರಾಗಿರೋಂಥ ಹುಣಸೆ ಹಣ್ಣಿನ ಚಿತ್ರಾನ್ನ ರೆಡಿಯಾಗೋಯ್ತು ಸ್ನೇಹಿತರೆ. ನಾವು ಇವಾಗ ಸರ್ವ್ ಮಾಡೋದೊಂದೇ ಬಾಕಿ, ತಿಂದವ್ರು ಟೇಸ್ಟ್ ಹೇಳಬೇಕು ಹೇಗಿತ್ತು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಗಾರ್ನಿಶ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಸರ್ವ್ ಮಾಡಿದೆ. ಒಂದು ಡಿಫ್ರೆಂಟಾಗಿ ಮಾಡಿಕೊಟ್ಟಷ್ಟು ಮನೇಲಿ ಇಷ್ಟಪಡ್ತಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುರುಳಿ ಕಾಳು ಹಪ್ಪಳ, ನಾನು ಹೇಳ್ದಾಗೆ ಹುರುಳಿ ಕಾಳು ಹಪ್ಪಳ ಜೊತೆ ತಿಂತಾ ಇದ್ದರೆ ಆಹಾ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳ್ತಾರೆ ಮನೆಯನ್ನೆಲ್ಲ. ಮತ್ತು ನಾನಿಲ್ಲಿ ಬಾದೂಷಾ ಮಾಡಿದ್ದೆ ಹಿಂದಿನ ದಿನ, ಸೊ ಅದನ್ನು ಕೂಡ ತಿಂಡಿ ಜೊತೆ ಸರ್ವ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಒಂದಲ್ಲ ಒಂದು ಸ್ವೀಟ್ ಇರಲೇಬೇಕು, ಅದನ್ನು ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡೋದು. ಆ ವಿಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ದಯವಿಟ್ಟು ಲೈಕ್ ಮಾಡಿ ಹೋಗಿ ಬರಲಾ. ಬಾಯ್ ಸ್ನೇಹಿತರೆ.